ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್, ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳು ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳು ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋ ಪ್ರೋಗ್ರಾಮೇ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ, ನಾನು ಸುಷ್ಮಾ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಸ್, ನಾನಿವತ್ತು ಆರ್ಟಿಸ್ಟಿಕ್ ಸಲೂನಲ್ಲಿದ್ದೀನಿ. ಆರ್ಟಿಸ್ಟಿಕ್ ಸಲೂನ್ ಅಮೃತಳ್ಳಿ ಮೈನ್ ರೋಡಲ್ಲಿದೆ, ನಾನು ಅಲ್ಲಿದ್ದೀನಿ. ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಎಪಿಸೋಡ್ಸ್ ಮಾಡಿದ್ದೀವಿ, ಹೇರ್ ಕಟ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು, ಅಥವಾ ಆ್ಯಕ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು. ಬಟ್ ಇವತ್ತು ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮೇಯ್ನ್ಲಿ ಪೆಡಿಕ್ಯೂರ್ ಬಗ್ಗೆ. ಪೆಡಿಕ್ಯೂರ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ನಾವು ಕಾಲನ್ನು ಮಸಾಜ್ ಮಾಡಿಸ್ಕೋತೀವಿ, ಕ್ಲೀನಾಗಿ ಇಟ್ಕೋತೀವಿ. ಬಟ್ ಇಲ್ಲಿ ಡಿಫ್ರೆಂಟಾಗಿ ಅಥವಾ ಏನೋ ಒಂದು ಬೇರೆ ಕಾನ್ಸೆಪ್ಟಲ್ಲಿ ಪೆಡಿಕ್ಯೂರ್ ಮಾಡ್ತಾರೆ. ಅವರು ಯೂಸ್ ಮಾಡುವಂಥ ಕ್ರೀಮ್ಸ್ ಆಗಿರ್ಬೋದು ಅಥವಾ ಆಯಿಲ್ಸ್ ಆಗಿರ್ಬೋದು, ಹರ್ಬಲ್ ಆಗಿರುತ್ತೆ ಅಥವಾ ಏನೋ, ಅದರಿಂದ ಒಂದು ಬೇರೆ ನಮಗೆ ರಿಸಲ್ಟ್ ಸಿಗೋ ಥರ ಇರುತ್ತೆ. ಏನು ಸಿಗುತ್ತೆ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ, ಅದನ್ನು ನಮಗೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಹೇಮಾ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೇಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸುಷ್ಮಾ. ಆ್ಯಕ್ಚುಲಿ ಪೆಡಿಕ್ಯೂರ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ನಾರ್ಮಲಿ ಕಾಲ್ ಕ್ಲೀನ್ ಮಾಡಿಸ್ಕೋತೀವಿ, ಟ್ಯಾನ್ ಇದ್ದರೆ ಹೋಗುತ್ತೆ, ನೇಲ್ ಶೇಪ್ ಮಾಡಿಸ್ಕೋತೀವಿ, ಅಷ್ಟು ಮಾತ್ರ ಗೊತ್ತು. ಬಟ್ ನಿಮ್ಮ ಪ್ರಕಾರ ಪೆಡಿಕ್ಯೂರ್ ಅಂದರೆ ಏನು ಅಂತ? ಬೇಸಿಕಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಅನ್ನೋದು ಲ್ಯಾಟಿನ್ ವರ್ಡ್ ಪದ. ಅದು ಪೆಡಿ ಅಂತ ಹೇಳೋದೇ ಫೀಟ್ ಅಂತ ಹೇಳೋದಕ್ಕೆ ಪೆಡಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪೆಡಿಕ್ಯೂರ್ ಅಂತ ಬಂದಾಗ ಕೇರ್ ಅಂತ. ಸೊ ನಾವು ನಮ್ಮ ಫೀಟ್ನ ಕೇರ್ ಮಾಡೋದು ಅನ್ನೋದು ಬರುತ್ತೆ ಪೆಡಿಕ್ಯೂರ್ ಅಂತ. ಅದೇ ಥರ ಮೆನಿಕ್ಯೂರ್ ಅಂತ ಬಂದಾಗ ಮೆನಿ ಅಂತ ಹೇಳೋದು ಹ್ಯಾಂಡ್ಸ್ಗೆ. ಸೊ ಕ್ಯೂರ್ ಅಂತ ಬಂದಾಗ ಕೇರ್. ಸೊ ನಾವು ನಮ್ಮ ಹ್ಯಾಂಡ್ಸ್ನ ಕೇರ್ ಮಾಡ್ತೀವಿ ಅಂತ. ಸೊ ಟೋಟಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತ ಬಂದಾಗ ನಮ್ಮ ಕಾಲು ಮತ್ತು ಕೈ ಅಂಗ ಕೈನ ಸಂರಕ್ಷಣೆ ಮಾಡ್ಕೊಳ್ಳೋದು ಅಥವಾ ಅದನ್ನು ಕೇರ್ ಮಾಡೋದು ಅನ್ನೋದು ಬರುತ್ತೆ. ಸೊ ನಾವು ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋದ್ರಿಂದ ನಾರ್ಮಲಾಗಿ ಫೀಟ್ ಕ್ಲೀನ್ ಆಗುತ್ತೆ. ಸೊ ನಮಗೆ ಯಾವುದೇ ಆದ ಬ್ಯಾಕ್ಟೀರಿಯಾದೇ ಆಗಲಿ ಇನ್ಫೆಕ್ಷನ್ಸ್ ಏನೂ ಆಗಲ್ಲ. ಅದು ಮತ್ತು ಕ್ರ್ಯಾಕ್ಸ್ ಇರುತ್ತೆ, ನಾರ್ಮಲಾಗಿ ವುಮೆನ್ಸ್ ಫೀಟಲ್ಲಿ ನೋಡುವಾಗ ಕ್ರ್ಯಾಕ್ಸ್ ಇರುತ್ತೆ, ಕ್ರ್ಯಾಕ್ಸ್ ಹೋಗುತ್ತೆ, ಫೀಟಲ್ಲಿರೋ ಡ್ರೈನೆಸ್ ಹೋಗುತ್ತೆ, ಮತ್ತು ಮಾಯಿಶ್ಚರೈಸರ್ ಸಪ್ಲಿಮೆಂಟ್ ಆಗುತ್ತೆ. ಸೊ ಫೀಟು ಯಂಗ್ ಪ್ರೆಟಿ ಲುಕಿಂಗ್ ಆಗಿ ಕಾಣಿಸುತ್ತೆ, ಮತ್ತು ನೈಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಫೈಲ್ ಮಾಡಿ ಎಲ್ಲ ಅದು ಗ್ರೂಮ್ ಆಗಿ ಕ್ಲೀನಾಗಿ ಕಾಣುತ್ತೆ. ಓಕೆ, ನಿಮ್ಮ ಪ್ರಕಾರ ಪೆಡಿಕ್ಯೂರ್ ಅಂತ ಹೇಳಿದ್ರೆ ಸೊ ನಮ್ಮ ಕಾಲನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಮೇಯ್ನ್ಲಿ. ಇವಾಗ ನಾವು ಓಡಾಡಿರ್ತೀವಿ, ಹೌದು, ಕೇರ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ಕೈ ಕಾಲು ಕೇರ್ ಮಾಡೋದು ತುಂಬ ಕಷ್ಟ, ಅದ್ರಲ್ಲಿ ಕಾಲಂತೂ ತುಂಬಾ ಕಷ್ಟ. ಕಾಲು ಅನ್ನೋದಕ್ಕಿಂತ ಅಂಗಾಲು ಅಂತ ಹೇಳ್ಬೋದು, ನಮ್ಮ ಇಡೀ ತೂಕನ ನಾವು ಅಂಗಾಲ ಮೇಲೆ ನಿಂತ್ಕೊಳ್ಳುತ್ತೆ. ಸೊ ಅದನ್ನು ನಾವು ಕೇರ್ ಮಾಡೋದ್ರಿಂದ ನಾವು ನಾರ್ಮಲಾಗಿ ನಮಗೇನೇ ಕೋಲ್ಡ್ ಆಗಲಿ, ಫ್ಲೂ ಏನೇ ಆದ್ರೂ, ಅದು ಯಾವುದೇ ಆದ್ರೂ ನಮಗೆ ಬರೋದೇ ಕಾಲಿಂದ. ನಾರ್ಮಲಾಗಿ ಬೇಗ ಕೋಲ್ಡ್ ಆಗೋದೇ ನಮ್ಮ ಫೀಟಿಂದ. ಸೊ ಅದು ನಾವು ಕೇರ್ ಮಾಡೋದ್ರಿಂದ ಈ ಥರದ್ದನ್ನೆಲ್ಲ ನಾವು ತಡೆಗಟ್ಬೋದು. ಸೊ ಓಕೆ, ನೀವು ಹೇಳೋ ಪ್ರಕಾರ ಸೊ ಕಾಲನ್ನ ಸಂರಕ್ಷಣೆ ಮಾಡ್ಕೊಬೇಕು, ಕ್ಲೀನಾಗಿ ಇಟ್ಕೋಬೇಕು. ಆ್ಯಂಡ್ ನೀವು ಹೇಳಿದ್ರಿ ನೈಲ್ಸ್ ಕೂಡ ನಾವು ಫುಲ್ ಗ್ರೂಮ್ ಮಾಡ್ತೀವಿ, ಫೈಲ್ ಮಾಡ್ತೀವಿ ಅಂತ. ನಾವು ನೈಲ್ಸ್ನ ಜಸ್ಟ್ ಕಟ್ ಮಾಡ್ತೀವಿ, ಬಟ್ ಪೆಡಿಕ್ಯೂರ್ ಅಂತ ಬಂದಾಗ ನೀವೇನು ವಿಶೇಷವಾಗಿ ಏನು ಮಾಡ್ತೀರಾ ಹಾಗಿದ್ರೆ? ಪೆಡಿಕ್ಯೂರ್ ಅಂತ ಬಂದಾಗ ನೈಲ್ಸ್ನ ಕಟ್ ಮಾಡಿ, ಫೈಲ್ ಮಾಡಿ, ಕ್ಯೂಟಿಕಲ್ಸ್ ಎಲ್ಲ ಕ್ಲೀನ್ ಮಾಡಿ, ಮತ್ತು ಇವನ್ ಏನು ಡೆಡ್ ಸ್ಕಿನ್ಸ್ ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ತೀವಿ. ಅಂದರೆ ನಾವು ಇವಾಗ ಓಡಾಡಬೇಕಾದ್ರೆ ನಮ್ಮ ನೇಲ್ಸ್ ಒಳಗಡೆ ಎಲ್ಲ ಕಸ ಹಾಕಿ ಸೇರ್ಕೊಂಡಿರುತ್ತೆ ಅಥವಾ ಡಸ್ಟ್ ಇರುತ್ತೆ. ಸೊ ಅದೆಲ್ಲ ಕ್ಲೀನ್ ಆಗುತ್ತೆ. ಹೌದು. ಆ್ಯಂಡ್ ನೇಲ್ಸ್ಗೆ ನೀವು ಕ್ರೀಮ್ಸ್ ಎಲ್ಲ ಹಾಕಿ ಸ್ವಲ್ಪ ಪಾಲಿಷಸ್ ಎಲ್ಲ ಮಾಡ್ತೀರಾ, ಚೆನ್ನಾಗಾಗುತ್ತೆ. ಬಟ್ ಆರ್ಟಿಸ್ಟಿಕ್ ಸಲೂನ್ ಅಂತ ಬಂದಾಗ ಇಲ್ಲಿ ಏನೋ ಒಂದು ಡಿಫ್ರೆನ್ಸ್ ಸಿಗುತ್ತೆ ಅಂತ ನಾವು ಒಳಗಡೆ ಬರಬೇಕು. ಸೊ ನಿಮ್ಮಲ್ಲಿ ಏನು ಡಿಫ್ರೆನ್ಸ್ ಸಿಗುತ್ತೆ? ನಮ್ಮಲ್ಲಿ ಎಸೆನ್ಷಿಯಲ್ ಆಯಿಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಸೊ ನಾರ್ಮಲಾಗಿ ಇದರಲ್ಲಿ ಫುಲ್ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಯಾವುದು ಕೆಮಿಕಲ್ಸ್ ಕಂಟೆಂಟ್ಸ್ ಇದರಲ್ಲಿ ಇಲ್ಲ. ಸೊ ಹಾಗಾಗಿ ಇನ್ನೂ ತುಂಬ ಚೆನ್ನಾಗಿ ಸ್ಕಿನ್ನ ನರಿಷ್ ಮಾಡುತ್ತೆ. ಸೊ ಇವಾಗ ನೀವು ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳಿದ್ರೆ ಹರ್ಬಲ್ ಆಯಿಲ್ಸ್ ಅಂತ, ಏನು ನಮಗೆ ಜಾಸ್ತಿ ರಿಸಲ್ಟ್ ಬರುತ್ತೆ ಅದರಿಂದ? ನಾರ್ಮಲಾಗಿ ಯೂಸ್ ಮಾಡೋ ಆಯಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯೂಸ್ ಮಾಡೋದು ಪಚೋಲಿ, ರೋಸ್ ಮೇರಿ, ಮರ್ಮಲೈಟ್, ಪ್ಯೂರ್ ಜರೇನಿಯಮ್, ಈ ಥರ ಆಯಿಲ್ಸ್ ಯೂಸ್ ಮಾಡ್ತೀವಿ. ಇದು ಪ್ಯೂರ್ ಎಸೆನ್ಷಿಯಲ್ ಆಯಿಲ್ಸು. ಸೊ ಇದು ಸ್ಕಿನ್ನಿಗೆ ತುಂಬ ಯಂಗರ್ ಲುಕಿಂಗ್ ಸ್ಕಿನ್ ಕೊಡುತ್ತೆ. ಕೆಲವೊಂದರಲ್ಲಿ ಆ್ಯಂಟಿ ಡಿಪ್ರೆಸೆಂಟ್ ಪ್ರಾಪರ್ಟಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ನಿಮ್ಮ ಸ್ಕಿನ್ನು ಸ್ವಲ್ಪ ಯಂಗಾಗಿ ಕಾಣುತ್ತೆ, ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಆಗುತ್ತೆ, ಶೈನ್ ಆ್ಯಂಡ್ ಗ್ಲೋ ಬರುತ್ತೆ. ಸೊ ಈ ಎಸೆನ್ಷಿಯಲ್ ಆಯಿಲ್ಸ್ ಜೊತೆಗೆ ಬೇರೆ ಏನಾದರೂ ಯೂಸ್ ಮಾಡ್ತೀರಾ ಹೇಗೆ ಅಂತ? ಸ್ಕ್ರಬ್ ಯೂಸ್ ಮಾಡ್ತೀವಿ, ಮತ್ತು ಕ್ರೀಮ್ ಸ್ಕ್ರಬ್, ಮತ್ತು ಆ್ಯಸ್ ಯೂಶ್ವಲಿ ಪೆಡಿಕ್ಯೂರಲ್ಲಿ ಏನೇನು ಥಿಂಗ್ಸ್ ಯೂಸ್ ಮಾಡ್ತೀವಿ ಎಲ್ಲ ಯೂಸ್ ಮಾಡ್ತೀವಿ, ಕ್ರೀಮ್ ಸ್ಕ್ರಬ್. ಮತ್ತು ಬಟ್ ಎಸ್ಪೆಷಲಿ ಇದರಲ್ಲಿ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತೀವಿ. ಮತ್ತು ಇದರಲ್ಲಿ ನಾನೊಂದು ಬಾಮ್ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಮಲಸ್ಮಾ ಅಂತ ಹೇಳಿ. ಅದು ನಾರ್ಮಲಾಗಿ ಚಾಕ್ಲೇಟ್ ಐಸ್ ಕ್ರೀಮ್ಸ್ ಥರ ನಿಮಗೆ ಅನಿಸುತ್ತೆ, ಮತ್ತು ಅದು ಫ್ರ್ಯಾಗ್ರೆನ್ಸ್ ತುಂಬ ಲಾಂಗ್ ಟೈಮ್ ಇರುತ್ತೆ. ಇದರಲ್ಲಿ ಯಾಂಗ್ ಯಾಂಗ್ ಆಯಿಲ್ ಇದೆ. ಸೊ ಅದು ಫ್ರ್ಯಾಗ್ರೆನ್ಸ್ ತುಂಬ ಲಾಂಗ್, ಯಾಂಗ್ ಯಾಂಗ್ ಆಯಿಲ್ ಬಂದು ಪರ್ಫ್ಯೂಮಲ್ಲಿ ಯೂಸ್ ಮಾಡ್ತಾರೆ. ಸೊ ಅದು ಫ್ರ್ಯಾಗ್ರೆನ್ಸ್ ನಿಮಗೆ ಫೀಟಲ್ಲಿ ಲಾಂಗ್ ಲಾಸ್ಟಿಂಗಾಗಿ ಇರುತ್ತೆ. ಮತ್ತು ನಾನು ಹೇಳ್ದಂಗೆ ನಿಮಗೆ ಪಚೋಲಿ, ಇದು ಆ್ಯಂಟಿ ಡಿಪ್ರೆಸೆಂಟ್ ಪ್ರಾಪರ್ಟಿ ಇರುತ್ತೆ. ಸೊ ನಿಮಗೆ ಸ್ವಲ್ಪ ಡಿಪ್ರೆಷನ್ಸ್ ಆ ಥರ ಮೆಂಟಲಿ ಏನಾದ್ರು ಇದ್ದರೆ ಕಡಿಮೆ ಮಾಡುತ್ತೆ.
ರೋಸ್ಮೆರಿ ಆಯಿಲು ಕೂಡ ಸ್ಕಿನ್ಗೆ ಯಂಗರ್ ಲುಕಿಂಗ್ ಸ್ಕಿನ್ ಕೊಡುತ್ತೆ, ತುಂಬಾ ಸ್ಟ್ರೆಸ್ನೆಲ್ಲ ರಿಲೀಫ್ ಮಾಡುತ್ತೆ. ಪ್ಯೂರ್ ಜೆರೇನಿಯಮ್ ಆಯಿಲ್ ಇದೆ, ಸೊ ಅದರಲ್ಲಿ ಬಂದು ಸ್ಕಿನ್ ಡಿಸೀಸ್ ಎಲ್ಲ ಕ್ಯೂರ್ ಆಗುತ್ತೆ, ಮತ್ತು ಸ್ಟ್ರೆಚ್ ಮಾರ್ಕ್ಸ್ ನೋ ಆ್ಯಂಡ್ ದೆನ್ ಇನ್ಯಾವುದೇ ಸ್ಕಾರ್ಸ್ ಇರ್ಬೋದು ಸ್ಕಿನ್ನಲ್ಲಿ, ಅದು ಕೂಡ ಕ್ಯೂರ್ ಆಗುತ್ತೆ. ಆ್ಯಂಡ್ ದೆನ್ ಆರೆಂಜ್ ಸ್ವೀಟ್ ಆರೆಂಜ್ ಯೂಸ್ ಮಾಡ್ತೀವಿ, ಸ್ವೀಟ್ ಆರೆಂಜ್ ಆಯಿಲ್ ಯೂಸ್ ಮಾಡ್ತೀವಿ, ಅದು ಕೂಡ ಕೋಲ್ಡ್ ಆ್ಯಂಡ್ ಫ್ಲೂ ಅದೇ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಆ್ಯಕ್ಚುಲಿ ನಾನು ಅದನ್ನು ಕೇಳೋಣ ಅಂದ್ಕೊಂಡೆ. ಮೇಯ್ನ್ಲಿ ನಮಗೆ ಕೈ ಕಾಲು ತುಂಬ ಟ್ಯಾನ್ ಆಗುತ್ತೆ ಡೈಲಿ ಓಡಾಡೋದ್ರಿಂದ, ಸೊ ಟ್ಯಾನ್ ಹೇಗೆ ರಿಮೂವ್ ಆಗುತ್ತೆ, ಅದಕ್ಕೇನಾದರೂ ಸಪ್ರೇಟಾಗಿ ಏನಾದರೂ ಇದೆಯಾ? ಇದರಲ್ಲಿ ಅವಾಕೋಡ ಟ್ಯಾನ್ ಕ್ಲಿಯರ್ ಆಗುತ್ತೆ, ಮತ್ತು ಅವಾಕೋಡ ಮತ್ತು ಶಿಯಾ ಬಟರ್ ಕಂಟೆಂಟ್ ಇದೆ, ಅದು ತುಂಬ ಎಕ್ಸ್ಟ್ರಾ ಮಾಯಿಶ್ಚರೈಸ್ ಕೊಡುತ್ತೆ. ನಾರ್ಮಲ್ ಏನು ಪೆಡಿಕ್ಯೂರ್ ಮಾಯಿಶ್ಚರೈಸಸ್ ಕೊಡುತ್ತೋ ಅದಕ್ಕಿಂತ ಇನ್ನೂ 30% ಎಕ್ಸ್ಟ್ರಾ ಮಾಯಿಶ್ಚರೈಸ್ ಕೊಡುತ್ತೆ. ನಾರ್ಮಲಾಗಿ ಈ ವಿಂಟರ್ ಸೀಸನಲ್ಲಂತೂ ಸ್ಕಿನ್ ತುಂಬ ಬೇಗ ಡ್ರೈ ಆಗಿರುತ್ತೆ, ನಾರ್ಮಲಾಗಿ ಅದ್ರ ಮೆಚೂರ್ಡ್ ಸ್ಕಿನ್ನಿಗೆ ಜಾಸ್ತಿನೇ. ಸೊ ಅದು ಎಕ್ಸ್ಟ್ರಾ ಮಾಯಿಶ್ಚರೈಸರ್ ಕೊಡೋದ್ರಿಂದ ನಿಮಗೆ ಡ್ರೈನೆಸ್ ಗೊತ್ತಾಗಲ್ಲ, ನಿಮಗೆ ಅದು ಮಾಡಿಸ್ಕೊಂಡ್ಮೇಲೆ ನಿಮಗೆ ಆ ಸಾಫ್ಟ್ ಮತ್ತು ಸಫಲ್ ಫೀಲ್ ಆಗುತ್ತೆ, ಎಷ್ಟು ಮಾಯಿಶ್ಚರ ಎಷ್ಟು ಡ್ರೈ ಇದ್ದಿದ್ದ ಫೀಟ್ ಎಷ್ಟು ಬೇಗ ಎಷ್ಟೊಂದು ಚೇಂಜಸ್ ಆಯಿತು, ಮಾಯಿಸ್ಟ್ ಆಯಿತು ಅಂತ ನಿಮಗೆ ಅದು ಫೀಲ್ ಆಗುತ್ತೆ. ಸೊ ನೀವು ಹೇಳಿದ್ರಿ ಎಸೆನ್ಷಿಯಲ್ ಆಯಿಲ್ ಜೊತೆಗೆ ಕ್ರೀಮ್ಸ್ ಯೂಸ್ ಮಾಡ್ತೀವಿ, ಅದನ್ನು ಕೇಕ್ ಥರ ಇರುತ್ತೆ, ಅದು ಕಲರಿಂಗು ಫ್ರಾಗ್ರೆನ್ಸ್ ಇರುತ್ತೆ ಅಂತ. ಸೊ ಆ್ಯಕ್ಚುಲಿ ತುಂಬ ಕಡಿಮೆ ಕಡೆ ಸಿಗೋದು ಆ ಥರದ್ದು, ಎಲ್ಲ ಕಡೆ ಪೆಡಿಕ್ಯೂಸು ಎಲ್ಲ ಕಡೆ ಮೆನಿಕ್ಯೂಸ್ ಆ ಥರದ್ರಲ್ಲಿ ಮಾಡಲ್ಲ. ಸೊ ಅದರಿಂದ ನಮ್ಗೆ ಏನು ಯೂಸಸ್ ಅಂತ ನೀವು ಹೇಳಿದ್ರಿ ಆಲ್ರೆಡಿ, ಬಟ್ 24 hours ಫ್ರಾಗ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರಿ, ಬಟ್ ಅದ್ರ ಫೀಲ್ ಹೇಗಿರುತ್ತೆ ನಾರ್ಮಲ್ಗೂ ಇದಕ್ಕೂ? ಆ ಫ್ರಾಗ್ರೆನ್ಸಿಂದ ನಿಮಗೆ ಪ್ಲೆಸೆಂಟ್ ಫೀಲ್ ಆಗುತ್ತೆ ಮೈಂಡಲ್ಲಿ, ಮತ್ತು ಹೀಲಿಂಗ್ ಈ ಎಸೆನ್ಷಿಯಲ್ ಆಯಿಲಲ್ಲಿ ಆಲ್ಮೋಸ್ಟ್ ಹೀಲಿಂಗ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಯಾವುದೇ ಮೆಂಟಲಿ ಸ್ಟ್ರೆಸ್ ಆ ಥರ ಏನಾದರೂ ನಿಮಗೆ ರಿಲೀಫ್ ಆಗುತ್ತೆ ಎಲ್ಲದರಿಂದ. ಸೊ ಇನ್ನು ಇಲ್ಲಿ ಬರುವಂಥವ್ರು ಏನೆಲ್ಲ ಪ್ರಾಬ್ಲಮ್ಸ್ ಅಂದರೆ ಕೈ ಕಾಲು ಈ ಪೆಡಿಕ್ಯೂರ್ ಮೆನಿಕ್ಯೂಸ್ಗೆ ಏನೆಲ್ಲ ಪ್ರಾಬ್ಲಮ್ಸ್? ನಾರ್ಮಲಿ ಕ್ರ್ಯಾಕ್ಸ್ ಇರುತ್ತೆ ವುಮೆನ್ಸ್ಗೆ, ಹೀಲಲ್ಲಿ ಕ್ರ್ಯಾಕ್ಸ್ ಇರುತ್ತೆ. ಮೇಯ್ನಾಗಿ ನಾವು ಈ 3 things ನೋಡ್ತೀವಿ, ಒಂದು ಹೀಲಲ್ಲಿ ಕ್ರ್ಯಾಕ್ಸ್ ಇರುತ್ತೆ, ಮತ್ತು ಇನ್ನೊಂದು ಸೆಕೆಂಡ್ ಬಂದು ಡ್ರೈ ಇರುತ್ತೆ, ಮತ್ತು ತುಂಬ ಟ್ಯಾನ್ ಇರುತ್ತೆ. ಸೊ ಈ ಪೆಡಿಕ್ಯೂರ್ ಬಂದು ಕಂಪ್ಲೀಟ್ 3 problems ಸೊಲ್ಯೂಷನ್ ಇದ್ದಾಗೆ ಇದು. ಸೊ ವೀಕ್ಷಕರೇ ಆರ್ಟಿಸ್ಟಿಕ್ ಸಲೂನಲ್ಲಿದ್ದೀನಿ, ಅವ್ರು ಹೇಳ್ದಾಗೆ ಪೆಡಿಕ್ಯೂರ್ ಅಂತ ಹೇಳಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೆ ಏನೆಲ್ಲ ಸಲ್ಯೂಷನ್ಸ್ ಕೊಡ್ಬೋದು ಅಂತ ಮಾತಾಡಿದ್ವಿ. ಬಟ್ ಅವ್ರು ಹೇಳೋ ಪ್ರಕಾರ ಈ ಬಾಂಬ್ ಪೆಡಿಕ್ಯೂರ್ ಅಂತ ಹೇಳಿದ್ರು 24 hours ಫ್ರಾಗ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರು, ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಪ್ರೀಮ್ ಎಸೆನ್ಷಿಯಲ್ ಆಯಿಲನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಹೇಗೆ ಯೂಸ್ ಮಾಡ್ತಾರೆ, ಪ್ರೊಸೀಜರ್ಸ್ ಹೇಗಿರುತ್ತೆ ಅದೆಲ್ಲವನ್ನು ತೋರಿಸ್ತೀನಿ, ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಲೇಡೀಸ್ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ನಾವಿವತ್ತು ಪ್ರೀಮಿಯಂ ಎಸೆನ್ಷಿಯಲ್ ಆಯಿಲ್ ಜೊತೆಗೆ ಬಾಂಬ್ ಪೆಡಿಕ್ಯೂರನ್ನು ಹೇಗೆ ಮಾಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮಾತಾಡಿದ್ವಿ, ಬಟ್ ಆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನು ಇವತ್ತು ನೋಡೋಣ. ಸೊ ಹೇಮಾ ಅವರೇ, ನೀವು ಹೇಳಿದ್ರಿ ಸೊ ಬಾಂಬ್ ಪೆಡಿಕ್ಯೂರ್ ವಿತ್ ನಿಮ್ಮ ಪ್ರೀಮಿಯಂ ಎಸೆನ್ಷಿಯಲ್ ಆಯಿಲ್ ಅಂತ. ಸೊ ಹೇಳಿ ಯಾವ ಥರ ಇದೆ ಇಂಗ್ರೀಡಿಯೆಂಟ್ಸ್ ಅಂತ ನೋಡಿ. ಇದು ನಿಮಗೆ ನೋಡಿದ್ರೆ ಐಸ್ ಕ್ರೀಮ್ ಥರ ಅನಿಸುತ್ತೆ, ಇದನ್ನ ಮೆಲಸ್ಮಾ ಅಂತ ಹೇಳ್ತಾರೆ. ಸೊ ಇದು ನಾವು ಆ್ಯಕ್ಚುಲಿ ಅಮೋನಿಯಾ ಆಗಲಿ ಹೈಡ್ರೋಜನ್ ಪೆರಾಕ್ಸೈಡ್ ಆಗಲಿ ಏನೂ ಯೂಸ್ ಮಾಡಲ್ಲ, ಜಸ್ಟ್ ವಿ ವಿಲ್ ಪುಟ್ ದಿಸ್ ಇದು ಅಷ್ಟೇ. ಇದನ್ನು ನಾರ್ಮಲಾಗಿ ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ, ಇದು ವಾಟರಲ್ಲಿ ವಾರ್ಮ್ ವಾಟರಿಗೆ ಹಾಕಿದ ತಕ್ಷಣ ನಿಮಗೆ ಇದು ವಾಟರಲ್ಲಿ ಹೌದು. ಇದರಲ್ಲಿ ಸ್ಟ್ರಾಬೆರಿ ವೆನಿಲಾ ಈ ಥರ ಹೇಗೆ ಐಸ್ ಕ್ರೀಮ್ಸ್ ಫ್ಲೇವರ್ಸ್ ಬರುತ್ತೋ ಅದು ಅದೇ ಥರ ಇದರಲ್ಲೂ ಕೂಡ ಡಿಫ್ರೆಂಟ್ ಫ್ರಾಗ್ರೆನ್ಸ್ ಇರುವಂಥ ಡಿಫ್ರೆಂಟ್ ಫ್ಲೇವರ್ಸ್ ಕಲರ್ಫುಲ್ ಆಗಿರುವಂಥ ಮಲಸ್ಮ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಇದು ನೋಡಿದ್ರೆ ಐಸ್ ಕ್ರೀಮ್ ಅಥವಾ ಕೇಕ್ ಥರ ಅನ್ನಿಸ್ತಾ ಇರ್ಬೋದು, ಕಪ್ ಕೇಕ್ ಥರ, ಬಟ್ ಇದು ಅವ್ರು ಹೇಳ್ದಾಗೆ ಬಾಂಬ್ ಪೆಡಿಕ್ಯೂರ್ಗೆ ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟು. ಸೊ ಇದು ಫ್ರಾಗ್ರೆನ್ಸ್ ಫೀಲ್ ಮಾಡಿದ್ರೆ ಗೊತ್ತಾಗ್ತದೆ, ಸಕ್ಕದಾಗಿದೆ ಫ್ರಾಗ್ರೆನ್ಸ್ ಇದು. ಆ್ಯಂಡ್ ಅವ್ರು ಹೇಳೋ ಪ್ರಕಾರ ಬೇರೆ ಬೇರೆ ಫ್ಲೇವರ್ಸಲ್ಲಿ ನಮ್ಗೆ ಐಸ್ ಕ್ರೀಮ್ಸ್ ಮತ್ತು ಕೇಕ್ಸ್ ಯಾವ ಥರ ಬೇರೆ ಬೇರೆ ಫ್ರೇಗ್ರೆನ್ಸಲ್ಲಿ ಸಿಗುತ್ತೋ ಅದೇ ಥರ ಬೇರೆ ಬೇರೆ ಫ್ರೇಗ್ರೆನ್ಸ್ ಮತ್ತು ಫ್ಲೇವರ್ಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಇದಾದಮೇಲೆ ನೆಕ್ಸ್ಟ್ ಹೇಗೆ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಕೇಳ್ತಾ ಹೋಗೋಣ. ನೆಕ್ಸ್ಟ್ ಈಗ ಫಸ್ಟ್ ಪ್ರೊಸೀಜರ್ ಪೆಡಿಕ್ಯೂರ್ಗೆ ಏನು ಮಾಡ್ತೀವಿ? ಇದನ್ನು ನಾನು ವಾರ್ಮ್ ವಾಟರಲ್ಲಿ ಇದನ್ನು ಹಾಕ್ತೀವಿ, ಹಾಕಿದಾಗ ವಾರ್ಮ್ ವಾಟರಲ್ಲಿ ಇದು ಡಿಸಾಲ್ವ್ ಆಗುತ್ತೆ. ಓಕೆ, ಎಷ್ಟು ನಿಮಿಷ ಬೇಕಾಗುತ್ತೆ ಡಿಸಾಲ್ವ್? 1-2 minutes. ಓಕೆ, ಕರ್ಗೋದಕ್ಕೆ 2 minutes ಬೇಕು ಅಂದ್ರೆ. ಸೊ ಅದಾದ್ಮೇಲೆ ಪ್ರೊಸೀಜರ್ಸ್ ಅಥವಾ ಅದ್ರ ಮೊದಲು ಕಟ್ ಫೈಲ್ ಮಾಡ್ಕೊಳ್ಳೋಣ ನೈಲ್ಸ್ ನ ಟೈಮಲ್ಲಿ. ಅವ್ರು ಹೇಳೋ ಪ್ರಕಾರ ಸೊ ನನ್ನ ಕಾಲು ಟ್ಯಾನ್ ಆಗಿದೆ ಆ್ಯಂಡ್ ಡ್ರೈ ಆಗಿಬಿಡಿದೆ ಅಂತ ಹೇಳಿದ್ರು. ಸೊ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕೇರ್ ಕಡಿಮೆ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಸೊ ಇವಾಗ ಅವ್ರು ಮಾಡೋ ಪೆಡಿಕ್ಯೂರಿಂದ ಹೇಗೆ ಚೇಂಜಸ್ ಆಗುತ್ತೆ ನೋಡೋಣ. ಸೊ ಬನ್ನಿ ಹೇಗೆ ಮಾಡ್ತಾರೆ ನೋಡೋಣ. ಹಾಗೆ
ಟಟ್ಟು ಫೈಲ್ ಆಗಿದೆ ಇವಾಗ. ಕ್ಯೂಟಿಕಲ್ ಕ್ರೀಮ್ ಸಪ್ಲೈ ಮಾಡ್ತಿದ್ದಾರೆ ಕಾಲ್ಗೆ, ಟೋಸ್ಗೆ, ನೈಲ್ಸ್ಗೆ ಸಾಫ್ಟನ್ ಆಗುತ್ತೆ. ಕ್ರೀಮ್ ಎಷ್ಟೊತ್ತಿರಬೇಕು? ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಈ ಕಾಲ್ನ ನಾನು ನೀರಲ್ಲಿ ಸೋಪ್ ಮಾಡ್ತೀನಿ. ಇದು ನೀವೀಗ ಡೈರೆಕ್ಟಾಗಿ ಸೋಪ್ ಮಾಡಿ ಕಾಲ್ನ ನೀರಲ್ಲಿ. ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಕಾಲಲ್ಲಿ. ಆ್ಯಂಡ್ ಏನಾದರೂ ಪೇಯ್ನ್ ಇದ್ದರೆ ಆ ಬಿಸಿ ನೀರಲ್ಲಿ ಎದ್ದಾಗ ಒಂಥರ ರಿಲ್ಯಾಕ್ಸ್ ಆಗುತ್ತಲ್ಲ, ಆ ಥರ ಅನ್ನಿಸ್ತಾ ಇದೆ. ಸೊ ಅವ್ರು ಹೇಳಿದ ಪ್ರಕಾರ 24 hours ಪ್ರೆಗ್ನೆನ್ಸ್ ಇರುತ್ತೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಪ್ರೊಸೀಜರ್ ಆದಮೇಲೆ ಗೊತ್ತಾಗುತ್ತೆ. ಇವಾಗ ನಿಮಗೆ ಈಗ ಆಲ್ರೆಡಿ ಫ್ರಾಗ್ರೆನ್ಸ್ ಫೀಲ್ ಆಗ್ತಾ ಇದೆ ನೋಡಿ, ಅದು ಬಿಸಿ ನೀರಿಂದ ಫ್ರಾಗ್ರೆನ್ಸ್ ಏನು ಬರ್ತಿದೆ ಅದು ನಿಮಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಅದು ನೀವು ಮೋಟರ್ ಆನ್ ಮಾಡಿದ್ದೀರಲ್ಲ ನೀರು ಬರೋದಕ್ಕೆ, ಏನು ತಕ್ಕ ಅದು ಮಾಡಿರೋದು? ಆ್ಯಕ್ಚುಲಿ ಫೀಟಲ್ಲಿ ಕೆಲವೊಂದು ಆಕ್ಯುಪೆಂಚರ್ ಪಾಯಿಂಟ್ಸ್ ಇರುತ್ತೆ, ಅದು ಅದು ರನ್ ಆದಾಗ ನಿಮಗೆ ಅದರಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ನಿಮ್ಗೆ ಸ್ಟಿಮ್ಯುಲೇಟ್ ಆಗುತ್ತೆ, ನಿಮಗೆ ಅದು ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಆ್ಯಕ್ಚುಲಿ ಗೊತ್ತಾಗ್ತಾ ಇದೆ ಇವಾಗ, ಅದು ಒಂಥರ ರಿಲ್ಯಾಕ್ಸ್ ಆಗ್ತಾ ಇರೋದು. ಆ್ಯಂಡ್ ಆ ಫ್ರಾಗ್ರೆನ್ಸು ಆ್ಯಂಡ್ ಇದರಿಂದ ನಮಗೆ ಸ್ವಲ್ಪ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಅನಿಸುತ್ತೆ ಈ ಥರ ಪೆಡಿಕ್ಯೂರ್ ಮಾಡಿಸೋದ್ರಿಂದ. ಇದರಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ ನಾರ್ಮಲಿ ಕಂಪ್ಲೀಟ್ ಏನು ಸ್ಟ್ರೆಸ್ ಇರುತ್ತೆ ಅದು ನಿಮಗೆ ಕಂಪ್ಲೀಟ್ ಕಡಿಮೆ ಮಾಡಿಬಿಡುತ್ತೆ, ರಿಲೀಫ್ ಆಗುತ್ತೆ. ನಾನು ಮುಂಚೆನೇ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದರಲ್ಲಿ ಪಚೋಲಿ ಇಂಗ್ರೀಡಿಯೆಂಟ್ಸ್ ಇದೆ, ಪ್ಯೂರ್ ಮರ್ಮಲೈಟ್ ಇದೆ, ಜೆರೇನಿಯಂ ಇದೆ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಾರ್ಮಲಾಗಿ ಆ್ಯಂಟಿ ಡಿಪ್ರೆಸೆಂಟ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಸೊ ನಿಮಗೇನೇ ಮೆಂಟಲಿ ಟೆನ್ಷನ್ಸ್ ಇದ್ದರೂ ನಿಮಗೆ ಅದು ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಇದು ನಿಮಗೆ ಮೋಟಾ ವಾಕ್ ರನ್ ಆಗ್ತಿದೆಯಲ್ಲ, ನಿಮ್ಗೆ ಆಕ್ಯುಪಂಚರ್ ಪ್ರೆಷರ್ ಪಾಯಿಂಟ್ಸಲ್ಲಿ ನಿಮ್ಗೆ ಅದು ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ನರ್ವ್ಸ್ ಆ್ಯಕ್ಟಿವ್ ಆಗುತ್ತೆ ಎಟ್ ದಿಸ್ ಮೂಮೆಂಟ್ ನಿಮಗೆ. ಸೊ ಇದಕ್ಕೆ ಇಷ್ಟನಾ ಅಥವಾ ಇನ್ನು ಇವಾಗ ಕೆಲವು ಕಡೆ ಪೆಡಿಕ್ಯೂರ್ ಅಂದರೆ ಪೆಟಲ್ಸ್ ಹಾಕಿರ್ತಾರೆ? ಇಲ್ಲ, ಇದಕ್ಕೆ ಪೆಟಲ್ಸ್ ಏನು ಯೂಸ್ ಮಾಡಲ್ಲ. ಬಟ್ ಇರೋದರಲ್ಲೇ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಂದು ರೋಸ್ ಮೆರಿ ಇರ್ಬೋದು, ಪಚೋಲಿ ಇರ್ಬೋದು, ಅದೆಲ್ಲ ಎಸೆನ್ಷಿಯಲ್ ಆಯಿಲ್ ಇಂಗ್ರೀಡಿಯೆಂಟ್ಸ್ ಆದ್ರಿಂದ ಸೊ ನಿಮಗೆ ಇದರಲ್ಲೇ ನಿಮಗೆ ಬೆಟರ್ ರಿಸಲ್ಟ್ ಬರುತ್ತೆ. ಸೊ ಓಕೆ, 10 minutes ಆಗಿದೆ ಅನ್ಸುತ್ತೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ. ಸೊ 10 minutes ಆಗಿದೆ ಸೋಪ್ ಮಾಡಿ. ಸೊ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ, ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಸೊ 10 minutes ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕಾಗಿ? ಒಂದು ಫೀಟ್ ಕೊಡಿ, ಒಂದು ಕಾಲಿನ ಕೊಡಿ ಹೊರಗೆ. ಮೆಟಲ್ ಸ್ಕ್ರೇಪರ್ ಯೂಸ್ ಮಾಡಿ ಡೆಡ್ ಸ್ಕಿನ್ಸ್ನ ಹೀಲ್ಸಲ್ಲಿ ಏನಿದೆ ಅದನ್ನು ತೆಗಿತಾರೆ. ಆಗಿದೆ ಇದರಲ್ಲಿ. ಸೊ ನೆಕ್ಸ್ಟ್ ಕಾಲ್ನ ಕ್ಲೀನ್ ಮಾಡ್ಕೊಂತೀವಿ, ಸ್ಕ್ರಬ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂತೀವಿ. ಪ್ಯಾಕ್ ಹಾಕಿ ಎಷ್ಟೊತ್ತು ಬಿಡ್ಬೇಕು? 10 minutes ಬಿಡ್ತೀವಿ ಪ್ಯಾಕ್ ಹಾಕಿ. ಸೊ ಪ್ಯಾಕ್ ಹಾಕಿದರೆ, ಪ್ಯಾಕ್ ಹಾಕಿ 10 minutes ಬಿಡಬೇಕು ಅಂತ ಹೇಳಿದ್ರು. ಆ 10 minutes ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಬನ್ನಿ. ಬ್ರೇಕ್ ಆದ್ಮೇಲೆ ಪ್ಯಾಕ್ ಒಣಗಿರುತ್ತೆ, ಅದಾದ್ಮೇಲೆ ಏನು ಪ್ರೊಸೀಜರ್ ಇರುತ್ತೆ ನೋಡೋಣ. ಟೇಕ್ ಎ ಸ್ಮಾಲ್ ಬ್ರೇಕ್. ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಅಂಡ್ ಲವ್ಲಿ. ಎಸ್, ನಾವಿವತ್ತು ಬಾಮ್ ಪೆಡಿಕ್ಯೂರ್ ಜೊತೆಗೆ ಎಸೆನ್ಷಿಯಲ್ ಆಯಿಲಿಂದ ಮಸಾಜ್ ಮತ್ತು ಪೆಡಿಕ್ಯೂರನ್ನು ತೊಗೋತಾ ಇದ್ವಿ. ಆ್ಯಂಡ್ ಈ ಮುಂಚೆ ಕ್ಯುಟಿಕಲ್ಸ್ ಎಲ್ಲ ಕ್ಲೀನ್ ಮಾಡಿ, ನೇಲ್ಸ್ ಕ್ಲೀನ್ ಮಾಡಿ, ಸ್ಕ್ರಬ್ ಮಾಡಿ, ಪ್ಯಾಕ್ ಹಾಕಿ ಅದಕ್ಕೆ ಒಂದು ಸ್ಕಿನ್ ಟೈಟ್ನಿಂಗ್ ರ್ಯಾಪ್ ಕೂಡ ಮಾಡಿದ್ದಾರೆ. ಇವಾಗ 10 minutes ಆಗಿದೆ, ಅದು ತೆಗೆದಾದ್ಮೇಲೆ ಏನು ಮಾಡಬೇಕು ಕೇಳೋಣ. ಸೊ ಹೇಮಾ, ಇವಾಗ ಮಸಾಜ್ ಕ್ರೀಮ್ ಹಾಕಿ ಅದ್ರ ಜೊತೆಗೆ ರ್ಯಾಪ್ ಕೂಡ ಮಾಡಿದ್ರೆ ಸ್ಕಿನ್ ಟೈಟ್? ಮಸಾಜ್ ಕ್ರೀಮ್ ಮಾಡಿಲ್ಲ ಇನ್ನು, ನೆಕ್ಸ್ಟ್ ಮಾಡ್ತೀವಿ. ಪ್ಯಾಕ್ ಹಾಕಿ ಕ್ಲಿಂಗ್ ರ್ಯಾಪ್ ಹಾಕಿದ್ದೀನಿ, ಸ್ಕಿನ್ ಟೈಟ್ ಆಗುತ್ತೆ, ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೀಟ್ ಪ್ರೊಡ್ಯೂಸ್ ಆದಾಗ ಕ್ರೀಮ್ ಏನಿದೆ ಅದು ಸ್ವಲ್ಪ ಡೀಪಾಗಿ ಪೆನಿಟ್ರೇಟ್ ಆಗಿ ಅದ್ರ ಎಫೆಕ್ಟ್ ತುಂಬ ಇನ್ನೂ ಯೂಸ್ ಆಗುತ್ತೆ. ಈಗ ನಾವು ಫಸ್ಟ್ ಇದು ಕ್ಲಿಂಗ್ ರ್ಯಾಪ್ ತೆಗೆದು ಪ್ಯಾಕ್ ಎಲ್ಲ ತೆಗೆದು ನೆಕ್ಸ್ಟ್ ಮಸಾಜ್ ಮಾಡ್ತೀವಿ. ಸೊ ಇನ್ನು ಪೆಡಿಕ್ಯೂರ್ ಮಾಡಬೇಕಾದ್ರೆ ಸ್ವಲ್ಪ ಕಾಲು ಉರಿಗಳು ಬರೋ ಥರ ಫೀಲ್ ಆಗುತ್ತೆ, ಯಾಕೆ ಅಂತ?
ಇಲ್ಲ ಅಲ್ಲ ನಿಮಗೆ ಇವತ್ತು ಏನಾದ್ರು ಉರಿ ಇದು ಅಂತಲ್ಲ, ನಾರ್ಮಲಿ ನಾವು ಬೇರೆ ಅಮೋನಿಯಾ ಮತ್ತೆ ಹೈಡ್ರೋಜನ್ ಪರಾಕ್ಸೈಡ್ ಜಾಸ್ತಿ ಹಾಕೋದ್ರಿಂದ ನಿಮಗೆ ಅದು ಉರಿ ಬರುತ್ತೆ ಅಂತ ಅನ್ಕೋತೀನಿ. ಅಮೋನಿಯಾ ಎಲ್ರಿಗೂ ಸೂಟ್ ಆಗಲ್ಲ, ಅದನ್ನ ನಾರ್ಮಲ್ ಆಗಿ ಪೆಡಿಕ್ಯೂರ್ ಮಾಡುವಾಗ ನೀರಲ್ಲಿ ಯೂಸ್ ಮಾಡ್ತೀವಿ, ವಾಮ್ ವಾಟರ್ಲ್ಲಿ ಹಾಕ್ತಾರೆ ಅಮೋನಿಯಾ, ಅದು ಎಲ್ರಿಗೂ ಸೂಟ್ ಆಗಲ್ಲ. ಅದು ಆ ರೀಸನ್ ಇರ್ಬೋದು ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗೋದು. ಓಕೆ, ಸೊ ಇವಾಗ ಅಷ್ಟು ಬರ್ನಿಂಗ್ ಇಲ್ಲ, ಸೊ ನಾನು ಅದಕ್ಕೆ ಕೇಳಿದ್ ಬೇರೆ ಕಡೆ ಎಲ್ಲ ಮಾಡಿಸ್ಕೊಂಡಾಗ ಉರಿ ಬರೋ ತರ ಮತ್ತೆ ಅದೆಲ್ಲ ಒಂಥರ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಅಮೋನಿಯಾ ತುಂಬಾ ಬೇಗ ರಿಯಾಕ್ಟ್ ಆಗುತ್ತೆ, ಅದೇ ಮೇನ್ ರೀಸನ್ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಬರುತ್ತೆ. ಇಲ್ಲಿ ನಾವು ಯಾವುದೇ ತರ ಕೆಮಿಕಲ್ಸ್ ಏನು ಯೂಸ್ ಮಾಡೋದ್ರಿಂದ ನಿಮಗೆ ಏನು ಯಾವ ತರ ಉರಿ ಆಗಲಿ ಏನು ಇಲ್ಲ, ಬಟ್ ನಿಮಗೆ ನೋಡಿದಾಗ ನಿಮ್ಗೆ ಆ ಫ್ರಾಗ್ರೆನ್ಸ್ ಇನ್ನ ನಿಮ್ಗೆ ಎಂಜಾಯ್ ಮಾಡ್ತಾ ಇದೀವಿ ಅಂತ ಫೀಲ್ ಆಗುತ್ತೆ ಪೆಡಿಕ್ಯೂರ್ ಮಾಡಿಸ್ಕೋತಾ. ಸೊ ಇತ್ತಾಗಿ ನೀವು ನೋಡಿದ್ರೆ ಡ್ರೈನೆಸ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಫೀಟಲ್ಲಿ, ಮತ್ತು ಟ್ಯಾನ್ ಏನಿದೆ ಅದು ಕಂಪ್ಲೀಟಾಗಿ ಹೋಗಿದೆ, ಕ್ರ್ಯಾಕ್ಸ್ ಏನು ಅಷ್ಟೊಂದು ಇರಲಿಲ್ಲ, ಬಟ್ ಈವನ್ ಸಾಫ್ಟ್ ಆಗಿದೆ ಸ್ಕಿನ್ನು. ಈಗ ನೆಕ್ಸ್ಟ್ ಇದೆಲ್ಲ ಮುಗಿದಿದೆ, ನೆಕ್ಸ್ಟ್ ನೈಲ್ ಪೇಂಟ್ ಅಪ್ಲೈ ಮಾಡೋಣ. ಓಕೆ, ಸೊ ಇದನ್ನು ಕ್ಲೀನ್ ಮಾಡಬೇಕಂದ್ರೆ ಏನು? ಇದು ನಾನ್ ಗ್ರೀಸಿ, ಇದು ನಿಮ್ಗೆ ಅಷ್ಟೊಂದು ಸ್ಟಿಕ್ಕಿ ಸ್ಟಿಕ್ಕಿ ಬರೋಲ್ಲ, ಸೊ ಕ್ಲೀನ್ ಮಾಡೋ ನೆಸೆಸಿಟಿನಿಲ್ಲ, ಸ್ಕಿನ್ ಅಬ್ಸರ್ವ್ ಆಗುತ್ತೆ ಕಂಪ್ಲೀಟಾಗಿ, ಸೊ ನಿಮಗೆ ಅಂಟಂಟ್ ಆಗಲಿ ಅನ್ಸಲ್ಲ ಇದು. ಬಟ್ ಅಂದ್ರೆ ಇದು ವಾಶ್ ಮಾಡೋದು ಏನು ಇಲ್ಲ, ವಾಶ್ ಮಾಡೋ ನೆಸೆಸಿಟಿ ಏನು ಇಲ್ಲ, ಇದನ್ನ ಹೀಗೆ ಬಿಡೋದೇನೆ, ಜಸ್ಟ್ ನೈಲ್ ಪೇಂಟ್ ಅಪ್ಲೈ ಮಾಡಿದ್ರೆ ಈ ಪೆಡಿಕ್ಯೂರ್ ಇಲ್ಲಿ ಮುಗಿಯುತ್ತೆ. ಅವ್ರು ಹೇಳೋ ಪ್ರಕಾರ ಬಾಂಬ್ ಪೆಡಿಕ್ಯೂರ್ ಪ್ಲಸ್ ಎಸೆನ್ಷಿಯಲ್ ಆಯಿಲ್ ಪೆಡಿಕ್ಯೂರ್ ಮುಗ್ದಿದೆ, ಆ್ಯಂಡ್ ಅವ್ರು ಹೇಳ್ದಾಗೆ ಫುಲ್ ಟ್ಯಾನ್ ರಿಮೂವ್ ಆಗಿದೆ, ಆ್ಯಂಡ್ ಸ್ಕಿನ್ ನಾವು ಟಚ್ ಮಾಡಿದ್ರೆ ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ, ತುಂಬ ಕಂಫರ್ಟ್ ಅನ್ನಿಸ್ತಾ ಇದೆ, ಆ್ಯಂಡ್ ನಮಗಿರುವಂಥ ಡ್ರೈನೆಸ್ ಕಡಿಮೆ ಆಗಿದೆ. ಅವ್ರು ಹೇಳೋ ಥರ 15 ದಿನಕ್ಕೆ ಒಂದ್ಸಲ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಆಗುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೇಮಾ, ಒಳ್ಳೆ ಪೆಡಿಕ್ಯೂರ್ ಕೊಟ್ಟು ಆ್ಯಂಡ್ ಒಂಥರ ರಿಲ್ಯಾಕ್ಸ್ ಆಯಿತು, ಕಾಲೆಲ್ಲ ತುಂಬ ಏನು ಒಡೆದಿತ್ತು, ಡ್ರೈನೆಸ್ ಆಗಿತ್ತು, ಆ್ಯಂಡ್ ಸ್ವಲ್ಪ ಪೇಯ್ನ್ ಅನ್ನಿಸ್ತಾ ಇತ್ತು, ಆ ಪೇಯ್ನ್ ಎಲ್ಲ ಕಡಿಮೆ ಆಗಿದೆ ಆ ವಾರ್ಮ್ ವಾಟರ್ ಇಟ್ಟಿದ ತಕ್ಷಣವೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಬಾಂಬ್ ಪೆಡಿಕ್ಯೂರ್ ಪ್ಲಸ್ ಎಸೆನ್ಷಿಯಲ್ ಆಯಿಲ್ ಪೆಡಿಕ್ಯೂರ್ ಹೇಗಿತ್ತು ಅಂತ. ಆ್ಯಂಡ್ ಟ್ರಸ್ಟ್ ಮೀ, ತುಂಬ ಚೆನ್ನಾಗಾಗಿದೆ, ತುಂಬ ಸಾಫ್ಟ್ ಆಗಿದೆ, ಆ್ಯಂಡ್ ತುಂಬ ಬೇಗ ರಿಸಲ್ಟ್ ಸಿಕ್ಕಿದೆ. ಸೊ ನೀವು ಕೂಡ ಈ ಥರ ಏನಾದರೂ ಪೆಡಿಕ್ಯೂರ್ ಮಾಡಿಸ್ಕೋಬೇಕು ನಿಮ್ಮ ಪ್ರಾಬ್ಲಮ್ಸ್ಗೆ ಅಂತ ಹೇಳಿದ್ರೆ, ಆರ್ಟಿಸ್ಟಿಕ್ ಸಲೂನ್ ಅಮೃತಹಳ್ಳಿ ಮೈನ್ ರೋಡಲ್ಲಿದೆ, ಇಲ್ಲಿ ಬಂದು ನೀವು ಸರ್ವಿಸಸನ್ನು ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.